ಸ್ಪೀಕರ್ ನಿರ್ಧಾರದ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮೊಂದಿಗೆ ರವಿಶಿವರಾಮ ನೇರ ಸಂಪರ್ಕದಲ್ಲಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕೂಡ ಅಲ್ಲೇ ಇದ್ದಾರೆ. ಎಸ್ ರವಿಶಿವರಾಮ, ಶೋಭಾ ಕರಂದ್ಲಾಜೆ ಅವರ ರಿಯಾಕ್ಷನ್ ಏನಿದೆ? ಮೇಡಮ್, ಇವತ್ತು ಸ್ಪೀಕರ್ ತೀರ್ಮಾನವನ್ನು ಕೊಟ್ಟಿದ್ದಾರೆ. ರಾಜೀನಾಮೆಯನ್ನು ಕೊಡುವಂಥ ಸಮಯದಲ್ಲಿ ಅವರು ನನಗೆ ಸಂಡೇ ಬರುತ್ತೆ, ಶನಿವಾರ ಬರುತ್ತೆ ಹೇಳುವಂಥ ಒಂದು ಮಾತನ್ನು ಹೇಳಿದರು. ಅದೀಗ ಸಾಕಷ್ಟು ಸೋಷಿಯಲ್ ಮೀಡಿಯಲ್ಲಿ ಕೂಡ ಟ್ರೋಲ್ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಅದೇ ಒಂದು ಭಾಗ. ಜೊತೆಗೀಗ ಇಷ್ಟೂ ಜನ ಶಾಸಕರನ್ನು ಅನರ್ಹಗೊಳಿಸಿದ್ದಾರೆ, ಅವರ ರಾಜೀನಾಮೆಯನ್ನು ತಿರಸ್ಕಾರ ಮಾಡಿದ್ದೀನಿ ಅಥವಾ ಅಕ್ಸೆಪ್ಟ್ ಮಾಡ್ತೀನಿ ಹೇಳುವಂಥ ಮಾತನ್ನು ಕೂಡ ಇಲ್ಲಿ ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶದಲ್ಲಿ ತಿಳಿಸಿತ್ತು. ಇದೆಲ್ಲ ಬೆಳವಣಿಗೆ ನಿಮ್ಗೇನು ಅನಿಸುತ್ತೆ? ಇದು ಯಾರ ಒತ್ತಡಕ್ಕಾಗಿದ್ದು? ಕಾಂಗ್ರೆಸ್ ಅವರು ಒತ್ತಡ ಮಾಡಿದ್ದು ಅಥವಾ ಜೆ ಡಿ ಎಸ್ ಅವರು ಒತ್ತಡ ಮಾಡಿದ್ದು? ಹೇಗೆ? ರಮೇಶ್ ಕುಮಾರ್ ಅವರ ಮೇಲೆ ನಮ್ಗೆಲ್ಲರಿಗೂ ವಿಶ್ವಾಸ ಇತ್ತು, ನಂಬಿಕೆ ಇತ್ತು, ಮತ್ತು ಅವರೊಬ್ಬ ಬುದ್ಧಿವಂತ ಅನುಭವಿ ರಾಜಕಾರಣಿ ಅನ್ನುವಂಥ ಗೌರವ ಇತ್ತು. ಆದರೆ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ, ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ 17 ಜನ ಶಾಸಕರನ್ನು ಒಟ್ಟಾರೆಯಾಗಿ ಒಂದೇ ಬಾರಿ ಅವರು ಅನರ್ಹಗೊಳಿಸಿದ್ದಾರೆ. ದೇಶದಲ್ಲಿ ಎಲ್ಲೂ ಕೂಡ ಈ ರೀತಿ ಇವತ್ತಿನ ತನಕ ನಡೆದಿಲ್ಲ. ಸ್ಪೀಕರ್ ಅವರು ಹೇಳಿದರು, ಈ ಎಲ್ಲ ಶಾಸಕರು ನನಗೆ ಖುದ್ದಾಗಿ ಬಂದು ರಾಜೀನಾಮೆಯನ್ನು ಕೊಟ್ಟಿಲ್ಲ, ನಮ್ಮ ಸೆಕ್ರೆಟರಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರು ಖುದ್ದಾಗಿ ಬಂದು ಕೊಟ್ಟರೆ, ಕ್ರಮಬದ್ಧವಾಗಿದ್ದರೆ ಅದನ್ನು ನಾನು ಅಂಗೀಕಾರ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ನಾನಿವತ್ತು ಸ್ಪೀಕರ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ರಮೇಶ್ ಕುಮಾರ್ ಅವರೇ, ಸುಪ್ರೀಂ ಕೋರ್ಟಿನ ಆದೇಶದಂತೆ ಸುಪ್ರೀಂ ಕೋರ್ಟ್ ಅವತ್ತು ಆದೇಶ ಕೊಡ್ತು, 6 ಗಂಟೆಯ ಒಳಗೆ ಹೋಗಿ ನೀವು ಕ್ರಮಬದ್ಧವಾಗಿ ರಾಜೀನಾಮೆಯನ್ನು ಸಲ್ಲಿಸಿ ಅಂಥೇಳಿ ಆದೇಶದಂತೆ ಅವರು ಓಡೋಡಿ ಬಂದರು, ರಾಜೀನಾಮೆಯನ್ನು ಕೊಟ್ಟರು. ಅದೇ ದಿನ ಸಂಜೆ ನೀವು ಹೇಳಿದ್ರಿ ಎಲ್ಲವೂ ಕ್ರಮಬದ್ಧವಾಗಿದೆ, ನಾನು ಮುಂದಿನ ದಿನದಲ್ಲಿ ಇದಕ್ಕೆ ಕ್ರಮವನ್ನು ಕೈಗೊಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ನಮಗೆ ಸಮಯ ಬೇಕು ಅಂತ ಕೇಳಿದರು. ಇವತ್ತು ಸಮಯ ಇವತ್ತಿನ ತನಕ ತೊಗೊಂಡಿದ್ರಿ, ಇವತ್ತು ಭಾನುವಾರ ದಿವಸ ಕೂಡ ಪ್ರೆಸ್ ಮೀಟನ್ನು ಕರೆದ್ರಿ. ನಿಮ್ಮ ಘೋಷಣೆ ಏನು? ಯಾವ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು, ಆ ರಾಜೀನಾಮೆಯನ್ನು ಅಂಗೀಕಾರ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಇತ್ತು. ಆದರೆ ನೀವು ಎಲ್ಲ ಶಾಸಕರನ್ನು ಕೂಡ ಮನೆ ಕಳಿಸ್ಬೇಕನ್ನುವಂಥ ಒಂದು ಷಡ್ಯಂತ್ರವನ್ನು ರಾಜಕೀಯವಾಗಿ ಮಾಡಿದ್ದೀರಿ. ಇದು ಸಂವಿಧಾನ ವಿರೋಧಿ, ಇದು ಪ್ರಜಾತಂತ್ರಕ್ಕೆ ಮಾರಕ. ಬರುವಂಥದಿಂದಲೇ ನೀವು ತಗೊಂಡಂಥ ನಿರ್ಧಾರ ಕೇವಲ ನಮ್ಮ ರಾಜ್ಯಕ್ಕೆ ಅನ್ವಯ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಕ್ಕೆ ಅನ್ವಯ ಆಗುವಂಥದ್ದಿದೆ. ಅದಕ್ಕಾಗಿ ನಮಗೆ ವಿಶ್ವಾಸ ಇದೆ, ಇವತ್ತು ಸುಪ್ರೀಂ ಕೋರ್ಟು ನಮ್ಮ ರಾಜ್ಯದ ಶಾಸಕರ, ನಮ್ಮ ಪಕ್ಷದವರಲ್ಲ, ಅವರು ಇವತ್ತು ಕಾಂಗ್ರೆಸ್ಸಿನ ಸದಸ್ಯರು, ಅವರು ಜೆ ಡಿ ಎಸ್ಸಿನ ಸದಸ್ಯರು, ಅವರ ರಕ್ಷಣೆಗೆ ಖಂಡಿತ ಸುಪ್ರೀಂ ಕೋರ್ಟ್ ಬರುತ್ತೆ, ಸುಪ್ರೀಂ ಕೋರ್ಟಲ್ಲಿ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಮದಿದೆ. ಅವ್ರು ಹೇಳ್ತಾರೆ ಸ್ಪೀಕರ್, ಅವರು ಸರ್ಕಾರವನ್ನು ಉರುಳಿಸೋದಕ್ಕೋಸ್ಕರವೇ ಮುಂಬೈಗೆ ಹೋಗಿದ್ರು, ಅಷ್ಟು ಜನ ಅದಕ್ಕೋಸ್ಕರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು ರಾಜ್ಯಪಾಲರು ಕೂಡ ಅದರಲ್ಲಿ ಪತ್ರದಲ್ಲಿ ತಿಳಿಸಿದ್ದಾರೆ, ನಮಗೆ ಸರ್ಕಾರದ ಮೇಲೆ ಕುಮಾರಸ್ವಾಮಿ ಅವರಲ್ಲಿ ವಿಶ್ವಾಸವೇ ಇಲ್ಲ, ಹಾಗಾಗಿ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತ. ಅದೆಲ್ಲವನ್ನ ಕೂಡ ನಾನು ನೋಡಿ ಈ ತೀರ್ಪು ಕೊಡ್ತಾ ಇದ್ದೀನಿ. ನೀವು ಆನಂದ್ ಸಿಂಗ್ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿದ್ರಿ, ಅವತ್ತು ಸರ್ಕಾರವನ್ನ ಉರುಳಿಸುವ ಯಾವುದೇ ಪ್ರಶ್ನೆ ಇರಲಿಲ್ಲ. ಆನಂದ್ ಸಿಂಗ್ ಅವರು ಹೇಳಿರೋದು ಒಂದೇ, ಜಿಂದಾಲ್ ಅವರಿಗೆ ಜಮೀನು ಕೊಡಬೇಡಿ, ಅದಕ್ಕೆ ನನ್ನ ವಿರೋಧ ಇದೆ ಅಂತ ರಾಜೀನಾಮೆ ಕೊಟ್ಟರು. ಅವತ್ತೇ ನೀವು ಅವ್ರಿಗೆ ಯಾಕೆ ಸಮಾಧಾನ ಮಾಡಲಿಲ್ಲ? ಯಾಕೆ ಸರ್ಕಾರಕ್ಕೆ ನೀವು ಹೇಳಲಿಲ್ಲ? ಯಾರು ಇವತ್ತು ಸರ್ಕಾರದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ರಮೇಶ್ ಕುಮಾರ್ ಅವರೇ? ಅವತ್ತೇ ನೀವು ಸರ್ಕಾರ ಕೇಳಬೇಕಾಗಿತ್ತು. ಈ ರೀತಿ ಆನಂದ್ ಸಿಂಗ್ ನನ್ನ ಹತ್ರ ಬಂದಿದ್ದಾರೆ, ಅವರೇ ಇಶ್ಯೂ ಇರುವಂಥದ್ದು ಒಂದೇ, ಜಿಂದಾಲ್ಗೆ ಜಮೀನು ಕೊಡಬಾರ್ದು, ಕ್ರಯಪತ್ರ ಮಾಡಬಾರ್ದು ಅಂತಿದೆ, ದಯಮಾಡಿ ಅವರನ್ನು ಕರೆಸಿ ಅಂತ ಮಾತಾಡಿ ಅಂತ ಹೇಳಬೇಕಾಗಿತ್ತು. ಅವತ್ತು ನೀವು ಹೇಳಲಿಲ್ಲ. ಸರ್ಕಾರ ಅವತ್ತೇ ನಿರ್ಣಯ ತಗೊಂಡಿದ್ರೆ ಈ ಶಾಸಕರ ಸರಣಿ ರಾಜೀನಾಮೆ ಕೊಡುವಂಥದ್ದು ನಿಲ್ತಾ ಇತ್ತು. ಯಾಕೆ ಮಾಡಿಲ್ಲ ನೀವು? ಆನಂದ್ ಸಿಂಗ್ ಏನು ಮಾಡಿದರು? ಆನಂದ್ ಸಿಂಗ್ ಕೊಟ್ಟಿರುವ ರಾಜೀನಾಮೆ ಪತ್ರ ಯಾವ ವಿಚಾರದಲ್ಲಿ ಕೊಟ್ಟಿದ್ರು? ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ನಾನು ಜಿಂದಾಲ್ ಕಾರಣಕ್ಕೆ ಕೊಡ್ತಾ ಇದ್ದೀನಿ ಅಂತೇಳಿ. ಅಂದರೆ ಈ ಶಾಸಕರನ್ನು ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ಸಿನ ಮತ್ತು ಜೆ ಡಿ ಎಸ್ನ ನಾಯಕರು ನಡೆಸ್ಕೊಳ್ಳಿಲ್ಲ, ಸರ್ಕಾರ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಆ ಕಾರಣಕ್ಕಾಗಿ ಬೇಸತ್ತು ರಾಜೀನಾಮೆ ಕೊಟ್ಟರು. ಒಂದು ಹಂತದಲ್ಲಿ ರಾಮಲಿಂಗಾರೆಡ್ಡಿ ಅಂತವರೇ ರಾಜೀನಾಮೆ ಕೊಡೋಕ್ಕೆ ಹೋದರು. ಯಾಕೆ? ನಮಗೆ ಕೊಟ್ಟಿದ್ರು, ಮತ್ತೆ ಕಾಂಗ್ರೆಸ್ಸಿನ ಒತ್ತಡಕ್ಕೆ ಅವರು ವಾಪಸ್ ತಗೊಂಡ್ರು. ಯಾಕೆ ಕೊಟ್ಟಿದ್ರು? ನಿಮ್ಮ ನಡವಳಿಕೆ ಕಾರಣಕ್ಕಾಗಿ, ನಿಮ್ಮ ಒತ್ತಡದ ಕಾರಣಕ್ಕಾಗಿ, ನೀವು ಅವಮಾನ ಮಾಡಿದ ಕಾರಣಕ್ಕಾಗಿ. ಅದೇ ಇವತ್ತು ಇವರು ಈ ಶಾಸಕರು ಹೇಳ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ ಆಸ್ಪತ್ರೆಯಲ್ಲಿದ್ದಾರೆ, ಅವರು ಮುಂಬೈಯಲ್ಲಿದ್ದಾರೆ, ಅವ್ರ ಮಗ ಕೂಡ ಅಲ್ಲಿ ಹೋಗಿದ್ದಾರೆ, ಅವ್ರನ್ನು ಕೂಡ ಇವತ್ತು ಅನರ್ಹ ಮಾಡಿದ್ದಾರೆ. ಅದರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಆಶ್ಚರ್ಯ ಇದು. ಆಸ್ಪತ್ರೆಗೆ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅಡ್ಮಿಟ್ ಆದಂಥ ಒಬ್ಬ ಪೇಷಂಟನ್ನು ಕೂಡ ನಮ್ಮ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸಿನ ಒತ್ತಡದ ಕಾರಣಕ್ಕಾಗಿ ರಮೇಶ್ ಕುಮಾರ್ ಅವರು ಬಿಟ್ಟಿಲ್ಲ. ಅವರು ಮತ್ತೆ ಚುನಾವಣೆಗೆ ಹೋಗುವ ರೀತಿಯಲ್ಲಿ ಅಥವಾ ಅವರು ಕಂಟೆಸ್ಟ್ ಮಾಡಬಾರ್ದು ಅನ್ನುವಂಥ ಒಂದು ರೀತಿಯ ಷಡ್ಯಂತ್ರವನ್ನು ಮಾಡಿದ್ದಾರೆ. ನನಗೆ ಅನಿಸುತ್ತೆ ರಮೇಶ್ ಕುಮಾರ್ ಅವರ ಬಗ್ಗೆ ಏನು ರಾಜ್ಯದ ಜನ ಗೌರವ ಇಟ್ಕೊಂಡಿದ್ರು, ಮತ್ತು ಸಂವಿಧಾನದತ್ತವಾಗಿ ಸಿಕ್ಕಂಥ ಆ ಸ್ಪೀಕರ್ ಜಾಗವನ್ನು ನೀವು ದುರುಪಯೋಗ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನು ಇವತ್ತು ಜನ ಮಾತಾಡ್ತಿದ್ದಾರೆ.